ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ತೈಲ ಬೆಲೆ ಏರಿಕೆಯ ಬರೆಯನ್ನು ಕೊಟ್ಟಂತಹ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನುಡಿದದ್ದೇನು ನುಡಿದಂತೆ ನಡೆದದ್ದೇನು ಈ ವಿಷಯವನ್ನ ವಿಶ್ಲೇಷಣೆಯನ್ನು ಮಾಡೋಣ ಬನ್ನಿ ಸ್ನೇಹಿತರೆ ಸಿದ್ದರಾಮಯ್ಯನವರ ಸರ್ಕಾರ ಏನಂತ ಹೇಳಿ ಅಧಿಕಾರಕ್ಕೆ ಬಂತು ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ನಾವು ಬಡವರ ಪರವಾದ ಸರ್ಕಾರವನ್ನ ತಗೊಂಡ್ಬರ್ತೀವಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತೀವಿ ಜನಸಾಮಾನ್ಯರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಂತಹ ರಾಜ್ಯ ಸರ್ಕಾರ ಒಂದೊಂದರೇ ಬೆಲೆಯನ್ನ ಏರಿಸ್ತಾ ಹೋಯಿತು ಇದು ಎಲ್ಲರ ಗಮನಕ್ಕೂ ಬರುತ್ತೆ ಆದ್ರೆ ನಾವು ಮರ್ತೋಗ್ತಾ ಇದೀವಿ ಉದಾಹರಣೆಗೆ ಹಾಲಿನ ಬೆಲೆ ಏರ್ಸಲಾಯ್ತು ಮೊಸರಿನ ಬೆಲೆ ಏರಿಸಲಾಯ್ತು ಅದಾದ್ಮೇಲೆ ವಿದ್ಯುತ್ ಬಿಲ್ ಇದೆಯಲ್ಲ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಇನ್ನೂರು ಯೂನಿಟ್ ವರ್ಗು ಎಲ್ರಿಗೂ ಕೊಟ್ರು ಅದ್ರಲ್ಲಿ ಏನ್ ಮಾಡ್ರು ಸ್ಲ್ಯಾಬ್ ಗಳಲ್ಲೆಲ್ಲ ತೆಗೆದ್ಬಿಟ್ರು ಅಂದ್ರೆ ಇಷ್ಟಿಷ್ಟು ಯೂನಿಟ್ ಗೆ ಅಂತ ಒಂದ್ ಸ್ಲಾಬ್ ಇತ್ತು ಅದನ್ನೆಲ್ಲ ಇವಾಗ ಮುಕ್ತ ಮಾಡಿ ಒಂದೇ ಸ್ಲಾಬ್ ಮಾಡ್ಬಿಟ್ಟಿದ್ದಾರೆ ಅದರಲ್ಲೂ ಬೆಲೆ ಏರಿಕೆ ಆಯಿತು ಬಸ್ ಟಿಕೆಟ್ ದರನೂ ಏರಿಕೆ ಮಾಡಿದ್ರು ಈಗ ಚುನಾವಣೆ ಬರಬೇಕು ಲೋಕಸಭಾ ಚುನಾವಣೆ ಆಗೋಕ್ಕೆ ಮುಂಚೆನೆ ಪ್ರಸ್ತಾವನೆ ಇತ್ತು ತೈಲ ಬೆಲೆಗೆ ಬೆಲೆಯನ್ನು ಏರಿಕೆ ಮಾಡಬೇಕು ಅಂತ ಅದನ್ನ ಅದನ್ನು ಮುಂದೂಡ್ಬಿಟ್ಟು ಈಗ ಮಾಡಿದ್ರು ಲೋಕಸಭಾ ಚುನಾವಣೆ ಮುಗ್ದೋದ್ಮೇಲೆ ಅಬಕಾರಿ ಶುಲ್ಕವನ್ನು ಜಾಸ್ತಿ ಮಾಡಿದ್ರು ಅಂದರೆ ಮದ್ಯಪ್ರಿಯರಿಗೆ ದೊಡ್ಡ ಶಾಕನ್ನು ಕೊಟ್ರು ಆ ತೆರಿಗೆ ಏರಿಕೆ ಮಾಡಿ ಈಗ ಅದಾದ್ಮೇಲೆ ಹಾಲಿನ ಪ್ರೋತ್ಸಾಹ ಧನವನ್ನು ಎರಡು ರೂಪಾಯಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ವಿಷಯ ಬರ್ತಾ ಇದೆ ಅದಾದ್ಮೇಲೆ ಈಗ ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದ ಕಣ್ಣು ಎಲ್ಲಿ ಬಿತ್ತು ಅಂತಂದ್ರೆ ಇನ್ಯಾವುದು ಉಳಿದಿದೆ ತೈಲ ಬೆಲೆ ಅದನ್ನು ಜಾಸ್ತಿ ಮಾಡಿಟ್ಬಿಡೋಣ ನಾವು ತುಂಬಾ ಬಡವರ ಪರವಾಗಿರೋಣ ಅಂತ ಚಿಂತನೆ ಬಂದಿದೆ ಹಾಗಾಗಿ ಬೆಂಗಳೂರಲ್ಲಿ ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಾದ್ಯಂತ ಇವಾಗ ಮೂರು ರೂಪಾಯಿ ಪೆಟ್ರೋಲ್ಗೆ ಒಂದು ಲೀಟರ್ಗೆ ಆ ಡೀಸೆಲ್ ಗೆ ಮೂರುವ ರೂಪಾಯಿಯನ್ನ ಏರಿಕೆಯನ್ನ ಮಾಡಿಟ್ಟಿದ್ದಾರೆ ಯಾರ ಯಾವುದೇ ನೀವು ಮಂತ್ರಿವರ್ಯರನ್ನ ಕೇಳ್ರಿ ಸಿ ಎಂ ಅವ್ರನ್ನ ಕೇಳ್ರಿ ಅವ್ರು ಕೊಡ್ತಾ ಇರತಕ್ಕಂತ ಒಂದೇ ಒಂದು ಉತ್ತರ ಏನು ಅಂತ ಹೇಳಿದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮಾಡಿಲ್ವಾ ಬೇರೆ ಸರ್ಕಾರಗಳು ಇದ್ದಾಗ ಮಾಡಿಲ್ವಾ ಬೇರೆ ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡಿಲ್ವಾ ನಮ್ಮ ರಾಜ್ಯದಲ್ಲೇ ಕಡಿಮೆ ಇದೆ ಹಾಗೆ ಒಂದು ಸಮಂಜ ಸಮಜಾಯಿಷಿಯನ್ನ ಕೊಡ್ತಾ ಕೊಡ್ತಾ ಮತ್ತೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡೋ ದೃಷ್ಟಿಯಿಂದ ಅಭಿವೃದ್ಧಿಗೆ ಪೂರಕ ಮಾಡೋದಕ್ಕೋಸ್ಕರ ನಾವು ಈ ಒಂದು ಆ ಬೆಲೆಯನ್ನ ಏರಿಕೆ ಮಾಡಿದೀವಿ ಅನ್ನೋ ಅಂತ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ ಒಂದೇ ಮುಂದೆ ಹೋಗಿ ಗೃಹ ಸಚಿವರು ಆದಂತ ಪರಮೇಶ್ವರ್ ಜಿ ಅವರು ಹೇಳ್ತಾರೆ ನಾವ್ ಯಾರಿಗೂ ಜಗ್ಗಲ್ಲ ಬೆಳೆ ಏರಿಕೆಯನ್ನು ಹಿಂಪಡೆಯೋದಿಲ್ಲ ಅಂತ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರ ಬನ್ನಿ ನಾವಿವಾಗ ನಿಜವಾದ ವಿಚಾರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ತೈಲ ಬೆಲೆಯಲ್ಲಿ ಸ್ವಲ್ಪ ಇಳಿಮುಖವನ್ನು ಮಾಡ್ತು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆದಿರ್ಬೋದು ಬೇರೆ ಬೇರೆ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ತೈಲ ಬೆಲೆಗೆ ತೈಲ ಬೆಲೆ ಮೇಲಿನ ಬೆಲೆಯನ್ನ ಇಳಿಕೆ ಮಾಡ್ತು ಆಗ ಪರ್ಯಾಯವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆರು ರೂಪಾಯಿ ಬೆಲೆಯನ್ನ ಇಳಿಸಿತ್ತು ಆ ಇದರಿಂದ ಏನಾಯ್ತು ಅಂದ್ರೆ ಯುವತ್ತಿನವರೆಗು ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ದಾಗ ಅಹ್ ರಾಜ್ಯ ಸರ್ಕಾರಕ್ಕೆ ಒಂದು ಇದಿದೆ ಏನು ಒಂದು ಆ ಇದೆ ಅಂದ್ರೆ ಒಂದು ಸವಲತ್ತು ಇದೆ ಏನು ಅಂದ್ರೆ ಆಡಳಿತ ನಡೆಸುವಾಗ ಅಹ್ ತೈಲ ಬೆಲೆಯನ್ನ ಏರಿಕೆ ಮಾಡೋದು ಕಡಿಮೆ ಮಾಡೋದಕ್ಕೆ ಎರಡಕ್ಕೂ ಅವಕಾಶ ಇರುತ್ತೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಮೂಲವಾಗಿ ಅವರು ಬೆಲೆಯನ್ನ ಇಳಿಕೆ ಮಾಡೋದಕ್ಕೇನೆ ಗಮನ ಕೊಡ್ಬೇಕಲ್ವಾ ಯಾಕೆಂದ್ರೆ ಅವ್ರು ಹೇಳಿದ್ದು ನಮ್ದು ಬರವರ ಪರ ಸರ್ಕಾರ ಹಾಗಾಗಿ ನಾವು ಬೆಳೆಯನ್ನ ನಿಯಂತ್ರಣ ಮಾಡೋದಕ್ಕೆ ಬರ್ತೀವಿ ಅಂತ ಅವ್ರ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದು ಈ ಆದ್ರೆ ಇವ್ರು ಅದಕ್ಕೆ ತದ್ವಿರುದ್ಧವಾಗಿ ಬರೀ ಬೆಲೆಯನ್ನ ಏರಿಕೆ ಮಾಡೋದ್ರ ಕಡೆನೆ ಗಮನ ಕೊಡ್ತಾ ಇದ್ದಾರೆ ಹೊರ್ತು ಅದಕ್ಕೆ ಸಮಜಾಯಿಸ ಕೊಡ್ತಾ ಇದ್ದಾರೆ ಹೊರ್ತು ಬೆಲೆಯನ್ನ ಇಳಿಕೆ ಮಾಡೋದ್ರ ಕಡೆ ಇವ್ರು ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ನಿನ್ನೆ ಮೊನ್ನೆ ಗ ಎಲ್ಲ ಕಡೆ ಪ್ರತಿಭಟನೆಗಳಾಯಿತು ಆ ವಿರೋಧ ಪಕ್ಷಗಳೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇವತ್ತು ಜೆ ಡಿ ಎಸ್ ಅವರ ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ನಿನ್ನೆ ಏನ್ ಮಾಡಿದ್ರು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ರು ಎಲ್ಲಾ ರಾಜ್ಯಗಳದು ವಿವರಣೆ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಇದಾರೆ ಅಷ್ಟಿದೆ ಗುಜರಾತಲ್ಲಿ ಇಷ್ಟಿದೆ ಆಂಧ್ರ ಪ್ರದೇಶದಲ್ಲಿ ಇಷ್ಟಿದೆ ತೆಲಂಗಾಣದಲ್ಲಿ ಇಷ್ಟಿದೆ ಎಲ್ಲಾ ರಾಜ್ಯದಲ್ಲೂ ಇದೆ ಅಹ್ ನೀವೇನು ಹೇಳಿದ್ರಿ ಆ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದರೆ ಆ ಎರಡ್ ಸಾವಿರದ ಹದಿನಾರನೇ ಇಸ್ವಿಲಿ ಮೂವತ್ ಪರ್ಸೆಂಟ್ ಶೆಸ್ಸು ಅಂದ್ರೆ ಅಹ್ ಕೇಂದ್ರ ಸರ್ಕಾರ ಏನ್ ತೆರಿಗೆ ಹಾಕುತ್ತಲ್ಲ ಪೆಟ್ರೋಲ್ ಮೇಲೆ ಅದನ್ನ ಬಿಟ್ಟು ರಾಜ್ಯ ಸರ್ಕಾರ ಮೂವತ್ತು ಪರ್ಸೆಂಟ್ ಆಗ್ತಾ ಇತ್ತು ಅಂದ್ರೆ ನೂರು ರೂಪಾಯಿ ಪೆಟ್ರೋಲ್ ತಗೊಂಡ್ರೆ ಮೂವತ್ ರೂಪಾಯಿ ಆಗ್ತಾ ಇದ್ರು ಎರಡ್ ಸಾವಿರದ ಹದಿನಾರಲ್ಲಿ ಆ ರೀತಿ ಕೊಟ್ಕೊಂಡ್ ಬಂದ್ಬಿಟ್ಟು ನವೆಂಬರ್ ಇಪ್ಪತ್ತೊಂದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಮಾಡಿಟ್ಟಿದ್ರು ಯಾರು ಮೂವತ್ ಪರ್ಸೆಂಟ್ ಇದ್ದಿದ್ದು ಆ ಎರಡ್ ಸಾವಿರದ ಹದಿನಾರಲ್ಲಿ ಬೊಮ್ಮಾಯಿ ಸರ್ಕಾರ ಇಪ್ಪತ್ತೈದು ರೂಪಾಯಿ ತೊಂಬತ್ತೆರಡು ಪೈಸಾ ಮಾಡಿತ್ತು ಯಾವ್ದಕ್ಕೆ ಪೆಟ್ರೋಲ್ಗೆ ಡೀಸೆಲ್ಗೆ ಹದ್ನಾಕ್ ರೂಪಾಯಿ ಮೂವತ್ನಾಲ್ಕು ಪೈಸಾ ಹಾಕ್ತಾ ಇತ್ತು ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನ ಏರಿಕೆ ಮಾಡಿ ಇವಾಗ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ನಾಲ್ಕು ಪರ್ಸೆಂಟು ಪೆಟ್ರೋಲಿಗೆ ಡೀಸೆಲಿಗೆ ಬಂದ್ಬಿಟ್ಟು ಹದಿನೆಂಟು ಪಾಯಿಂಟ್ ನಲ್ವತ್ನಾಲ್ಕು ಪೈಸೆ ಮಾಡಿಟ್ಬಿಟ್ಟು ಇವಾಗ ಪ್ರಸ್ತುತ ಬೆಲೆ ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ತೊಂಬತ್ತ ಒಂಬತ್ತು ರೂಪಾಯಿ ಎಂಬತ್ತೈದು ಪೈಸ ಇದ್ದಂಥ ಪೆಟ್ರೋಲ್ನ ಬೆಲೆ ನೂರ ಎರಡು ನೂರ ಎರಡು ರೂಪಾಯಿ ಎಂಬತ್ತು ಪೈಸಾ ಅಂದ್ರೆ ನೂರ ಮೂರು ರೂಪಾಯಿ ಹತ್ರ ಹತ್ರ ಇಟ್ಕೊಳ್ಳಿ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ಇದ್ದು ಇವಾಗ ಎಂಬತ್ತ ಒಂಬತ್ತು ಎಂಬತ್ತ ಎಂಟು ರೂಪಾಯಿ ತೊಂಬತ್ನಾಲ್ಕು ಪೈಸ ಅಂದ್ರೆ ಎಂಬತ್ತೊಂಬತ್ತು ರೂಪಾಯಿ ಇಟ್ಕೊಳ್ಳಿ ಇಲ್ಲಿ ನಾವು ನೋಡ್ಬೇಕಾಗಿರುವಂತ ಮೂಲ ವಿಚಾರ ಏನು ಅಂತ ಹೇಳಿದ್ರೆ ನೀವು ಬಡ್ಜೆಟ್ ಮಾಡೋವಾಗ ಏನ್ ಹೇಳಿದ್ರಿ ನನ್ನ ಬಡ್ಜೆಟ್ ಅಭಿವೃದ್ಧಿಗೆ ಪೂರಕವಾದ ಬಡ್ಜೆಟ್ ನಾನು ಯಾವುದೇ ರೀತಿಯಾದ ತೆರಿಗೆಗಳನ್ನಾಗ್ಲಿ ಯಾವ್ದನ್ನಾಗ್ಲಿ ಜನಸಾಮಾನ್ಯರಾದಂತ ಸ್ತ್ರೀ ಸಾಮಾನ್ಯರ ಮೇಲೆ ಒರೆಸೋದಿಲ್ಲ ಅಂತ ನೀವ್ ಹೇಳಿದ್ರಿ ಆ ಬಜೆಟ್ನ ಏನ್ ಮಾಡಿದ್ರಿ ನೀವು ಸಾಲ ಮಾಡಬೇಕು ಅನ್ನೋಂತ ಒಂದೇ ಒಂದು ಇದನ್ನ ಇಟ್ಕೊಂಡು ದೃಷ್ಟಿಕೋನ ಇಟ್ಕೊಂಡು ಬಡ್ಜೆಟ್ ಅನ್ನ ಇಗ್ಗಿಸಿದ್ರಿ ಇಗ್ಗಿಸ್ಬಿಟ್ಟು ನೀವು ಸಾಲ ಮಾಡೋದಕ್ಕೆ ಅನುಕೂಲ ಆಗೋ ತರಾನು ಮಾಡ್ಕೊಂಡು ಒಂದು ಲಕ್ಷ ಚಿಲ್ಲರೆ ಕೋಟಿಗಳಷ್ಟು ಸಾಲವನ್ನು ತಗೊಂಡು ನಾವು ಸರಿದೂಗಿಸ್ತೀವಿ ಅಲ್ಲ ಅಂತ ಹೇಳಿದ್ರಿ ಹಾಗಾದ್ರೆ ಸಾಲದ ಹೊರೆಯನ್ನೂ ಜನಗಳ ಮೇಲೆ ಹೊರಿಸಿ ತೆರಿಗೆಯ ಹೊರೆಯನ್ನೂ ಜನಗಳ ಮೇಲೆ ಹೊರಿಸಿ ಆ ಎಲ್ಲಾ ಬೆಲೆ ಏರಿಕೆಯನ್ನು ಜನಗಳ ಮೇಲೆ ಹೊರಿಸಿ ನಿಮ್ಮ ಆಡಳಿತದ ಒಂದು ಯಂತ್ರ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನೀವೇ ಸ್ಪಷ್ಟಪಡಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ಥಿತಿ ಹೇಗಾಗಿದೆ ಅಂದ್ರೆ ಒಬ್ಬ ಶ್ರೀ ಸಾಮಾನ್ಯ ತನ್ನ ಅಳಲನ್ನ ತೋಡ್ಕೊಳಕ್ ಆಗ್ತಾ ಇಲ್ಲ ನಮ್ಮ ನೋವನ್ನ ಕೇಳೋರು ಯಾರು ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿನ್ನೆಯ ಮಾರ್ಕೆಟ್ ದರಗಳು ನೀವು ನೋಡುವಾಗ ನೀವು ಪೇಪರ್ ಅಲ್ಲಿ ಬರೋ ಮಾರ್ಕೆಟ್ ದರ ನೋಡ್ಬೇಡಿ ನೀವು ವಾಸ್ತವವಾಗಿ ಒಂದು ತಳ್ಳೋ ಗಾಡಿಯಲ್ಲಿ ಹೋಗಿ ನೀವು ತರಕಾರಿ ಕೇಳಿದ್ರೆ ಬೀನ್ಸ್ ನೂರ ಎಪ್ಪತ್ತೈದು ರೂಪಾಯಿ ಹೀರೆಕಾಯಿ ನೂರ ಇಪ್ಪತ್ತು ರೂಪಾಯಿ ಟೊಮೆಟೊ ಎಂಬತ್ ರೂಪಾಯಿ ನೂರ ರೂಪಾಯಿಗೆ ಹೋದ್ರೆ ನಾವ್ ಯಾವ ರೀತಿ ಜೀವನ ಮಾಡ್ಬೇಕು ಸ್ವಾಮಿ ಶಾಲೆಯ ಒಂದು ಡೊನೇಷನ್ಗಳು ದಾಖಲಾತಿಗಳದ್ದು ಹೆಚ್ಚಿಗೆ ಮಾಡಿಟ್ಟಿದ್ದಾರೆ ಎಲ್ಲಾನು ಹೆಚ್ಚಿಗೆ ಮಾಡ್ಕೊಂಡು ಹೋದ್ರೆ ಶ್ರೀ ಸಾಮಾನ್ಯ ಬದುಕೋದು ಹೆಂಗೆ ಅನ್ನೋ ಅಂತ ಪ್ರಶ್ನೆ ನಿಮಗೆ ಬಂದಿದೆ ನೀವ್ ಇವಾಗ ಹೇಳ್ತಾ ಇದ್ದೀರಾ ನಾವು ಇದನ್ನ ಅಹ್ ಪಂಚಭಾಗ್ಯಗಳು ನೀವು ಕೊಡ್ತಾ ಇದೀರಲ್ಲ ಅದಕ್ಕೆ ಉಪಯೋಗ ಮಾಡೋದಿಲ್ಲ ಅಂತ ಖಂಡಿತವಾಗೂ ನೀವು ಮಾಡ್ತಾ ಇದ್ದೀರೋ ಇಲ್ವೋ ಅದು ನಿಮಗೆ ಗೊತ್ತಿರೋ ಅಂತ ವಿಚಾರ ನಾವು ಅದು ನಿಮ್ಮ ಪಂಚಭಾಗ್ಯಗಳ ಸುದ್ದಿಗೆ ನಾವು ಬರಕ್ ಹೋಗಲ್ಲ ಯಾಕೆಂದ್ರೆ ನೀವು ಬಡ್ಜೆಟ್ ಅಲ್ಲೂ ಸಾಲದಲ್ಲೂ ಮೀಸಲಿಟ್ಕೊಳ್ತೀರಾ ಮತ್ತೆ ಬೆಲೆ ಏರಿಕೆನೂ ಮಾಡ್ತೀರಾ ಅಂತ ಚಾಣಾಕ್ಷತನವನ್ನ ನೀವು ಮೆರಿತಾ ಇದ್ದೀರಾ ಸಿದ್ದರಾಮಯ್ಯನವ್ರೆ ಯಾರು ಇದನ್ನ ಪ್ರಶ್ನೆ ಮಾಡಿದ್ರೆ ಬಿ ಜೆ ನರೇಂದ್ರ ಮೋದಿ ಅವರು ಗುಜರಾತ್ ಸಿ ಎಂ ಆಗಿದ್ದಾಗ ಏನ್ ಹೇಳಿದ್ರು ನಾನು ಬಂದ್ರೆ ಪೆಟ್ರೋಲ್ ದರನ ಇಳಿಸ್ಬಿಡ್ತೀನಿ ಅಂತ ಹೇಳಿದ್ರು ಇಳಸ್ಬಿಟ್ರಾ ಅಂತೆಲ್ಲ ನೀವು ಸಮಜಾಯಿಸಿ ಕೊಡ್ತೀರಾ ಇದು ನಮ್ಗೆ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಸೀಮಿತವಾದಂತ ವ್ಯಾಪ್ತಿ ಇರೋದು ಯಾವ್ದ್ರ ಮೇಲೆ ತೆರಿಗೆ ಹಾಕಕ್ಕೂ ಇಲ್ಲ ಎಲ್ಲಾ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಾ ಬರೀ ಅಬಕಾರಿ ಮತ್ತೆ ಕಂದಾಯ ಈ ತರದಕ್ ಮಾತ್ರ ಪೆಟ್ರೋಲ್ ಇಂಥದಕ್ ಮಾತ್ರ ಇರೋದು ಅಂತ ಖಂಡಿತವಾಗೂ ಅದು ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಪರ್ಯಾಯವಾಗಿ ಮಾಡ್ಕೊಂಡು ರುವಂತ ಒಂದು ವ್ಯವಸ್ಥೆ ಹದಿನೈದನೇ ಹಣಕಾಸಿನ ಆಯೋಗದ ವಿಚಾರನೆ ನೀವು ಅವತ್ತಿಂದ ಒಂದು ಸೈಡ್ ರೀಲ್ ತರ ಸುತ್ತಾನೆ ಅದನ್ನ ಖಂಡಿತವಾಗೂ ನೀವ್ ಅದರಿಂದ ಹೊರಗಡೆ ಬನ್ನಿ ಯಾಕೆ ಅಂತ ಹೇಳಿದ್ರೆ ಹದಿನೈದನೇ ಹಣಕಾಸು ಆಯೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ ಯಾರು ನಿಮ್ದೇ ಯು ಪಿ ಎ ಸರ್ಕಾರ ಅಲ್ವೇ ಇದನ್ನ ಯಾಕೆ ನೀವ್ ಮರೀತಾ ಇದ್ದೀರಾ ಜನಸಾಮಾನ್ಯರಿಗೆ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಕಿವಿ ಒಳಗಡೆ ಒಂದು ಕಾಲಿಫ್ಲವರ್ ಅಂದ್ರೆ ಹೂಕೋಸ್ನೆ ನೀವ್ ಇಡ್ತಾ ಇದ್ದೀರಾ ಅವ್ರ ಚೆಂಡು ಹೂವ ಇಟ್ಟರೋ ಏನೋ ಗೊತ್ತಿಲ್ಲ ಅವ್ರ ಚೆಂಡು ಹೂವು ಇಟ್ಟಿದ್ದಕ್ಕೆ ಜನ ಬುದ್ಧಿ ಕಲ್ಸಿದ್ರು ಅಂತಾನೆ ನೀವ್ ಒಪ್ಕೊಳ್ಳಿ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ನೀವ್ ಹೇಳಿದ್ದೇನು ನೀವು ನಾನು ನುಡಿದಂತೆ ನಡೆದಿದ್ದೀನಿ ಜನರ ವಿಶ್ವಾಸ ಗಳಿಸಿದ್ದೀನಿ ಅಂತ ಓದಲ್ಲಿ ಬಂದಲ್ಲಿ ಹೇಳ್ತಿರಲ್ಲ ನೀವು ಎಲ್ಲಿ ಸ್ವಾಮಿ ವಿಶ್ವಾಸವನ್ನ ಗಳಿಸ್ಕೊಂಡಿದ್ದೀರಾ ನನ್ನ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇದು ಶ್ರೀ ಸಾಮಾನ್ಯನ ಧ್ವನಿ ನೀವು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀನು ಬಿ ಜೆ ಪಿ ಪರ ನೀನು ಆರ್ ಎಸ್ ಎಸ್ ಅಂತೆಲ್ಲ ಮಾತಾಡ್ತೀರಾ ನಾವು ಯಾರು ಅಲ್ಲ ನಾವು ಜನಸಾಮಾನ್ಯರ ಪರವಾಗಿ ಧ್ವನಿಯನ್ನ ಎತ್ತೋದು ಒಂದು ಮಾಧ್ಯಮ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ನೀತಿ ನಿಯಮಗಳಿರುತ್ತೆ ಅದರ ಪ್ರಕಾರ ನಾವು ಧ್ವನಿಯನ್ನ ಎತ್ತುತ್ತೀವಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ಯಾವುದು ತಪ್ಪಿಲ್ಲ ಇವಾಗ ನನ್ಗೂ ಎಷ್ಟೋ ಜನ ಕೇಳ್ತಾರೆ ಇವನ್ ಆಟೋ ಚಾಲಕ ಅಲ್ಲ ಇವನು ಮಾಧ್ಯಮದ ನಿರೂಪಕ ಅಂತ ಖಂಡಿತವಾಗೂ ಸುಳ್ಳು ನಾನು ಈ ಮೂಲಕ ಸ್ಪಷ್ಟಪಡಿಸ್ತೇನೆ ನಾನೊಬ್ಬ ಸಾಮಾನ್ಯ ಆಟೋ ನಾಗರಿಕನೇ ಆಟೋ ಚಾಲಕನೇ ಆ ನನ್ನಲ್ಲಿ ಮಾತಾಡುವಂತ ಕಲೆ ಇರೋದಕ್ಕೆ ಟಿ ವಿ ವಿಕ್ರಮದವರು ನನ್ಗೆ ಈ ಒಂದು ನನಗೆ ಅಂತ ಒಂದು ಕಾರ್ಯಕ್ರಮವನ್ನ ಮಾಡಿ ಕೊಟ್ಟಿದ್ದಾರೆ ನೀವ್ ಚೆನ್ನಾಗ್ ಮಾತಾಡ್ತೀರಾ ಜನರಿಗೆ ಜಾಗೃತಿ ಆಗುತ್ತೆ ಅಂತ ದಯವಿಟ್ಟು ಯಾರು ಈ ಒಂದು ಅಂಶವನ್ನ ನಿಮ್ ಇದ್ರೆ ತೆಗೆದ್ ಬಿಸಾಕಿ ನಾನು ಆಟೋ ಚಾಲಕನೇ ನಾನು ಹದಿನೆಂಟು ವರ್ಷದಿಂದ ಆಟೋ ಓಡಿಸ್ಕೊಂಡೆ ನನ್ನ ಮನೆಯನ್ನ ನಡೆಸ್ತಾ ಇರೋದು ಇವಾಗ ನೀವು ಡೀಸೆಲ್ ರೇಟ್ ಜಾಸ್ತಿ ಮಾಡಿದೀರಾ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದೀರಾ ಒಂದು ಇಲ್ಲಿ ಒಂದು ಅವಕಾಶ ಇದೆ ನಿಮ್ಗೆ ನೀವು ಬರೀ ಪೆಟ್ರೋಲ್ ಮಾತ್ರ ಅನ್ನೋದು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಹೋಗ್ಲಿ ಏನೋ ಬಿಡಪ್ಪ ಇವ್ರ ಪಾಪ ನಿರೀಕ್ಷೆ ಅಂತ ಇವ್ರ ಆಡಳಿತ ಅಂತ ಮುಂದುವರ್ಸ್ಕೊಂಡು ಆಗ್ಲಿಲ್ಲ ಹಂಗಾಗಿ ಟ್ಯಾಕ್ಸ್ ಕಡಿಮೆ ಆಗಿರ್ಬೋದು ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಡೀಸೆಲ್ ಡೀಸೆಲ್ನ ಬೆಲೆ ನೀವು ಜಾಸ್ತಿ ಮಾಡಿದ್ರೆ ಆದ್ರೆ ಪರ್ಯಾಯವಾಗಿ ಎಲ್ ಪಿ ಜಿ ಜಾಸ್ತಿ ಆಗುತ್ತೆ ಸಿ ಎನ್ ಜಿ ಜಾಸ್ತಿ ಆಗುತ್ತೆ ಎಲ್ಲಾ ದಿನ ಬಳಕೆ ವಸ್ತುಗಳು ಬೆಲೆ ಜಾಸ್ತಿ ಆಗ್ತಾ ಹೋದ್ರೆ ಶ್ರೀ ಸಾಮಾನ್ಯ ಬದುಕಬೇಕೋ ಬೇಡವೋ ನೀವು ಉತ್ತರ ಹೇಳಿ ಯಾಕೆಂದ್ರೆ ನಿಮ್ಗೆ ಯಾವ್ದು ಆ ರೀತಿ ಇಲ್ಲ ಸ್ವಾಮಿ ನೀವು ಮಾರ್ಕೆಟ್ಗೆ ಬರಲ್ಲ ಒಂದ್ ಬ್ಯಾಗ್ ಇಟ್ಕೊಂಡು ಏನು ತರಕಾರಿ ನೀವು ತಗೊಳ್ಳಲ್ಲ ಯಾಕೆಂದ್ರೆ ನಿಮ್ಗೆ ಆ ಪ್ರಮೇಯನೇ ಬರಲ್ವಲ್ಲ ನಮ್ ನಮ್ ತರ ಜನಗಳ್ ಕಷ್ಟ ನಿಮ್ಗೆ ಏನ್ ಗೊತ್ತಾಗುತ್ತೆ ಒಂದ್ ಕಡೆ ಮಳೆ ಇಲ್ಲ ಬರಗಾಲ ಇಲ್ಲ ನೀವು ಹೇಳ್ತೀರಾ ಮತ್ತೆ ಏನು ಪರಿಶಿಷ್ಟರು ದಲಿತರು ವಿರುದ್ಧ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತ ನೀವು ಮಾಡಿದ್ಯಾನ್ ಸ್ವಾಮಿ ನೂರ ಎಂಬತ್ತೇಳು ಕೋಟಿ ಅದೇನೋ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಇವತ್ತು ಸ್ಕ್ಯಾಮ್ ಆಗಿದೆ ಅಲ್ಲ ತನಿಖೆ ನಡೀತಾ ಇದೆಯಲ್ಲ ನೀವೇ ಅದನ್ನ ದುರುಪಯೋಗ ಮಾಡಿದೀರಾ ಅಂತ ಇವತ್ತು ಎಲ್ಲಾ ಕಡೆ ಹೇಳಲಾಗ್ತಾ ಇದೆಯಲ್ಲ ನಿಮ್ ಸರ್ಕಾರನೇ ಇದಕ್ಕೆ ನಿಮ್ ಉತ್ತರ ಏನಿದೆ ಹಾಗಾಗಿ ದಯವಿಟ್ಟು ಸಿದ್ದರಾಮಯ್ಯ ಅವರು ಒಂದು ಕೆಲಸವನ್ನ ಮಾಡ್ಬೇಕು ನೀವು ಅಟ್ಲೀಸ್ಟ್ ಬೆಲೆ ಏರಿಕೆ ಮಾಡಿದಿರಲ್ಲ ಈ ಬೆಲೆ ಏರಿಕೆನ ಹಿಂಪಡಿರಿ ಯಾಕೆ ಅಂತ ಹೇಳಿದ್ರೆ ನಿಮ್ ಕಣ್ಣು ಎಷ್ಟು ತೀಕ್ಷ್ಣವಾಗಿದೆ ನಿಮ್ ಕಣ್ಣು ಅಂದ್ರೆ ಖಂಡಿತ ನೀವು ಆಡಳಿತದ ಒಂದು ವ್ಯವಸ್ಥೆನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಆ ಫೈನಾನ್ಷಿಯಲ್ ಸ್ಟೆಬಲಿಟಿನ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತೆಲ್ಲ ಹೇಳೋದು ಸಮಂಜಸ ಇದೆ ನೀವು ಅದನ್ನ ಹಿಡಿಯೋದಕ್ಕೂ ನೀವು ಯಾವ ರೀತಿ ಪ್ರಯತ್ನ ಮಾಡ್ತೀರಾ ಅಂತಂದ್ರೆ ನೀವು ನೀವು ನೀವೆಲ್ಲ ರಾಜ್ಯದ್ದು ಬೆಲೆ ಏರಿಕೆ ಅದು ಹೇಳ್ಬಿಟ್ಟಿದ್ದು ಸ್ಟಾಲಿನ್ ಆರು ರೂಪಾಯಿ ಕಮ್ಮಿ ಮಾಡಿಟ್ರೆ ನಾನ್ ಬಂದಿದ್ರೆ ಅಹ್ ರೂಪಾಯಿ ಕಮ್ಮಿ ಮಾಡ್ತೀನಿ ನೀವು ಇವಾಗ ಮೂರು ರೂಪಾಯಿ ಮೂರುವ ರೂಪಾಯಿ ಏರ್ಸಿಟ್ ಕೊಟ್ಟಿದ್ದೀರಲ್ಲ ಹಂಗಲ್ಲ ಅದು ಹೆಂಗಿತ್ತು ಹಂಗೆ ಬಿಡ್ಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಇದ್ರ ಒಳಹೊಕ್ಕು ನಾವು ನೋಡೋಣ ಇವಾಗ ಕೇಂದ್ರ ಸರ್ಕಾರ ಏನಾದ್ರೂ ತೈಲ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಆ ಅದಕ್ಕೆ ಅನುಗುಣವಾಗಿ ರಾಜ್ಯ ಸರ್ಕಾರ ಸೆಸ್ಸನ್ನ ಹಾಕಿರುತ್ತೆ ಆ ಬೆಲೆ ಏರಿಕೆ ಪ್ರಕಾರ ಈ ಶೇಕಡಾವಾರದು ಸೆಸ್ ಸೇರ್ಕೊಂಡ್ರೆ ರಾಜ್ಯ ಸರ್ಕಾರಕ್ಕೆ ಆದಾಯ ನಿರಂತರವಾಗಿ ಬರ್ತಾ ಇರುತ್ತೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಜಾಸ್ತಿ ಮಾಡಿದ್ರೆ ಅದಕ್ಕೆ ಪರ್ಯಾಯವಾಗಿ ಟ್ಯಾಕ್ಸ್ ಅಲ್ಲಿ ಕೂಡ ನಿಮ್ಗೆ ಬರುತ್ತೆ ಆದ್ರೆ ನಿಮ್ದಿಲ್ಲಿ ತೋರ್ತಾ ಇರತಕ್ಕಂಥದ್ದು ವಿಷಯ ಏನಂದ್ರೆ ಒಂಥರ ದುರಾಸೆ ಇನ್ನೊಂದಷ್ಟು ಕಿತ್ಕೊಂಡ್ಬಿಡೋಣ ಜನ್ದತ್ರ ಅನ್ನೋಂಥ ದುರಾಸೆ ಲೋಭ ಕಾಣ್ತಾ ಇದೆ ಇಲ್ಲಿ ಸರ್ಕಾರದಲ್ಲಿ ಖಜಾನೆ ತುಂಬಿಡ್ಬೇಕು ಅದಕ್ಕೆ ಲೋಭದಿಂದ ಕಿತ್ಕೊಳೋದಲ್ಲ ವಿದುರ ನೀತಿ ಏನ್ ಹೇಳುತ್ತೆ ಒಬ್ಬ ರಾಜ ಸಾಲ ಮಾಡಬೇಕು ಆ ಜನಗಳಿಗೆ ಸುವಿಧೆ ಕೊಡಬೇಕು ಅಥವಾ ಏನೇ ಮಾಡಬೇಕು ಅಂದ್ರೆ ಜನ ಕಲ್ಯಾಣಕ್ಕೆ ಏನಾದ್ರೂ ಮಾಡ್ಬೇಕಂದ್ರೆ ಜನಸಾಮಾನ್ಯರಿಗೆ ಶ್ರೀ ಸಾಮಾನ್ಯರಿಗೆ ಹೊರೆ ಆಗ್ಬಾರ್ದು ತನ್ನ ಕೈಯಲ್ಲಿ ಏನ್ ಶಕ್ತಿ ಇದೆಯೋ ಆ ಶಕ್ತಿಯನ್ನ ಮೀರಿ ಏನು ಮಾಡಕ್ ಹೋಗ್ಬಾರ್ದು ಅದೇ ಕರೆಕ್ಟ್ ಆದಂತ ರಾಜನೀತಿ ನಾನ್ ತಿಳ್ಕೊಂಡಿರೋ ತರ ಅಂದ್ರೆ ಇವಾಗ ಒಬ್ಬ ಮನೆ ಯಜಮಾನ ಇರ್ತಾನೆ ನನ್ನ ಮನೆಯ ಆದಾಯ ಎಷ್ಟಿದೆ ಆ ಆದಾಯನ ನಾನು ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಯಾವ್ದನ್ನ ಕಮ್ಮಿ ಮಾಡ್ಬೇಕು ಯಾವ್ದನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಪ್ರಜ್ಞೆ ಇರ್ಬೇಕು ಆದ್ರೆ ನಾನು ಸಾಲ ಮಾಡ್ಬೋದು ಸಾಲ ಮಾಡಿದ್ರೆ ತೀರ್ಸೋದ್ ಯಾರು ಇವತ್ ನೀವು ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ ಕೇಳ್ರೆ ಏನ್ ಹೇಳ್ತೀರಾ ಎಲ್ಲಾ ಸರ್ಕಾರನು ಮಾಡುತ್ತೆ ನಾನು ಮಾಡ್ತೀನಿ ಅಂದ್ರೆ ಅಲ್ಲಿಗೆ ನೀವು ಯಾವ ರೀತಿ ವಿಶಿಷ್ಟ ಅನ್ನೋದನ್ನ ನೀವೇ ಉತ್ತರ ಹೇಳ್ಬೇಕು ಯಾಕೆಂದ್ರೆ ನೀವ್ ಹೇಳಿದ್ದೇನು ನಾನು ಆರ್ಥಿಕ ತಜ್ಞ ನಾನು ಹದಿನಾಲ್ಕ ಹದಿನೈದು ಬಜೆಟ್ ಮಂಡನೆ ಮಾಡಿದ್ದೀರಾ ಖಂಡಿತ ಹೆಮ್ಮೆ ಇದೆ ಆದ್ರೆ ನೀವು ಮಾಡಿದ್ದೇನು ಎಲ್ಲರೂ ಮಾಡಿದ್ದನ್ನೇ ನೀವು ಮಾಡೋದಾದ್ರೆ ನಿಮ್ ಸರ್ಕಾರನ ಜನ ಯಾಕೆ ಆಯ್ಕೆ ಮಾಡ್ಬೇಕು ಅನ್ನೋದಕ್ಕೆ ನೀವು ಉತ್ತರ ಹೇಳಲೇಬೇಕು ಹೇಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ ಸ್ವಾಮಿ ನಿಮ್ದು ವಿದುರ ನೀತಿ ಅದನ್ನ ಹೇಳೋದು ರಾಜ ಅದನ್ನು ಸಾಲ ಮಾಡಿದ್ರೆ ಅದರಿಂದ ಆದಾಯ ಬರೋ ತರ ಮಾಡಿರ್ಬೇಕು ಚಾಣ ಚಾಣಕ್ಯರಿದಾರಲ್ಲ ಅವ್ರು ಹೇಳಿದಾರೆ ಪ್ರಜೆಗಳಿಂದ ತೆರಿಗೆಯನ್ನ ತಗೋಬೇಕು ಸತ್ಯ ತೆರಿಗೆ ತಗೊಳ್ದೆ ಯಾವ ಸರ್ಕಾರವೂ ನಡೆಯೋದಿಲ್ಲ ಆದ್ರೆ ಅದು ಹೂವಿನಿಂದ ದುಂಬಿ ಮಕರಂದವನ್ನ ಇರುತ್ತಲ್ಲ ಆ ರೀತಿಯಾಗಿರ್ಬೇಕು ಅದು ನಳನಳಸ್ಬೇಕು ಹೂವ ಸ್ವರ್ಗಿ ಹೋಗಬಾರ್ದು ನೀವ್ ಮಾಡ್ತಾ ಇರೋ ತೆರಿಗೆ ನೀತಿಗಳು ಯಾವ ರೀತಿ ಇದೆ ಅಂದ್ರೆ ಸ್ವರ್ಗ ಹೋಗ್ಬಿಡ್ತಾರೆ ಇವತ್ತು ನೀವು ಎಸ್ ಆರ್ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಕೊಂಡ್ರಿ ಜನನ ಮರಣ ಪ್ರಮಾಣದ ಪತ್ರದೂನು ಫೀಸ್ ಜಾಸ್ತಿ ಮಾಡ್ಕೊಂಡ್ರಿ ಆಮೇಲೆ ಮುದ್ರಾಂಕ ಶುಲ್ಕದ ಬೆಲೆ ಜಾಸ್ತಿ ಮಾಡಿದ್ರಿ ಯಾವ ಹೊರೆಯನ್ನ ಅಂತ ನಾವು ಶ್ರೀ ಸಾಮಾನ್ಯರು ತಡ್ಕೊಳಕ್ಕಾಗುತ್ತೆ ಒಂದು ರೆಂಟಲ್ ಅಗ್ರಿಮೆಂಟ್ ಮಾಡ್ಬೇಕಂದ್ರು ಬೆಲೆ ಏರಿಕೆ ಆಗಿದೆ ಇವತ್ತು ಇದಕ್ಕೆ ಒಂದು ಸ್ಪಷ್ಟತೆಯನ್ನ ನೀವು ಕೊಡ್ಬೇಕು ನೀವು ಯಾಕೆ ನಾವು ಯಾವ್ದಕ್ಕೂ ಜಗ್ಗಲ್ಲ ಯಾವ್ದಕ್ಕೂ ಜಗ್ಗಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ದಟ್ ಈಸ್ ಅ ಮ್ಯಾಜಿಕ್ ಆಫ್ ದ ಮ್ಯಾಜಿಕ್ ನಂಬರ್ ಮ್ಯಾಜಿಕ್ ಆಫ್ ದ ಮ್ಯಾಜಿಕ್ ನಂಬರ್ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ನೂರ ಮೂವತ್ತಾರು ಮ್ಯಾಜಿಕ್ ನಂಬರ್ ನಿಮ್ಗೆ ಸಿಕ್ಕೋಗ್ಬಿಟ್ಟಿದ್ಯಲ್ಲ ಅದೇ ಬಂದಿರೋದು ಯಾವ ಮಿನಿಸ್ಟರ್ ಹೇಳಿದ್ರು ಪಂಚಭಾಗ್ಯನ ಸ್ಟಾಪ್ ಮಾಡಿ ಅಂತ ಅಂಗಲ್ಲ ಸ್ವಾಮಿ ಒಬ್ಬ ಶಾಸಕ ಅಂದಮೇಲೆ ಪಾಪ ಅವ್ನ ಮತ ಹಾಕಿಸ್ಕೊಂಡಿರ್ತಾನೆ ಅವ್ರ ಕ್ಷೇತ್ರದ ಜನಗಳಿಗ ಅವ್ನ್ ಉತ್ತರ ಹೇಳ್ಬೇಕಾಗುತ್ತೆ ನಾಳೆ ದಿನ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂದ್ರೆ ಯಾರು ಮತ ಕೊಡ್ತಾರ ನಿಮ್ಗೆ ಜನ ಯಾರುನು ನಿರೀಕ್ಷೆ ಮಾಡ್ತಾ ಆ ಪಂಚಭಾಗ್ಯಗಳನ್ನ ಯಾರು ನಿರೀಕ್ಷೆ ಮಾಡಿಲ್ಲ ನೀವಾಗಿ ಹೇಳಿದ್ದಕ್ಕೆ ಅವ್ರಾಗಿ ಪಡ್ಕೊಳ್ತಾ ಇದ್ದಾರೆ ನೀವಾಗಿ ನಿಲ್ಸಿದ್ರೆ ಅವ್ರಾಗೆ ಸುಮ್ನಾಗ್ತಾರೆ ಇದು ವಾಸ್ತವ ಸಂಗತಿ ಇಷ್ಟು ಸಣ್ಣ ವಿಚಾರ ನಿಮ್ಗೆ ಯಾಕ ಅರ್ಥ ಆಗ್ತಾ ಇಲ್ಲ ಅಧಿಕಾರ ಇಡಿಬೇಕು ಅಂತಾನೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಆಗ್ಲಿ ಎಷ್ಟೆಲ್ಲ ಅಪಪ್ರಚಾರ ಮಾಡಿದ್ರಿ ಟಕಾ ಟಕ್ ಟಕಾ ಟಕ್ ಎಂಟೂವರೆ ಸಾವಿರ ಹಾಕ್ಬಿಡ್ತೀವಿ ಪ್ರತಿಯೊಬ್ಬ ಕಡು ಇದು ಬಡವರ ಮಹಿಳೆಗೆ ಅಂತ ಹೇಳಿದ್ರಿ ಅಲ್ಲಿ ಕೆಳಗಡೆ ಮಾತ್ರ ಚಿಕ್ಕದಾಗ ಹಾಕ್ಬಿಟ್ಟಿದೀರ ಕಡು ಬಡವ ಮಹಿಳೆಗೆ ಅಂತ ಅದಾಗಿದ್ದಿದ್ರೆ ಏನಾಗ್ತಾ ಇತ್ತು ಇಲ್ಲಿ ಗೃಹಲಕ್ಷ್ಮಿಗೆ ಹೋಗಿನೇ ಮೂರು ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡ್ತಾ ಇದೀರಾ ಮೂರು ರೂಪಾಯಿ ಅನ್ನೋದು ನಿಮ್ಗೆ ಯಾವುದೇ ಒಂದು ಇದಿಲ್ಲ ಅದನ್ನ ನೀವು ಲಕ್ಷಗಳ ಕೋಟಿಗಳು ಲೀಟರ್ ಗಳಲ್ಲ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಈ ವಿಡಿಯೋ ನೋಡ್ತಾ ಇದೀರ ನೀವೇ ಲೆಕ್ಕ ಹಾಕಿ ಉದಾಹರಣೆಗೆ ಇವಾಗ ಒಂದ್ ಊರ್ ಇರುತ್ತೆ ಒಂದ್ ಊರಲ್ಲಿ ನೂರ್ ಗಾಡಿ ಇದೆ ಅಂದ್ರೆ ನೂರ್ ಗಾಡಿ ಇಂಟು ಒಂದ್ ಲೀಟರ್ ದಿನ ಲೆಕ್ಕ ಹಾಕಿದ್ರೆ ಎಷ್ಟು ದುಡ್ಡು ಬಂತು ಆತರ ಕರ್ನಾಟಕ ರಾಜ್ಯದಾದ್ಯಂತ ಎಷ್ಟು ತೆರಿಗೆ ಬರ್ಬೋದು ತೆರಿಗೆಯನ್ನ ಏರಿಸೋದ್ರಲ್ಲಿ ಆಡಳಿತ ಸೂತ್ರ ಇಲ್ಲ ತೆರಿಗೆಯನ್ನ ಇಳಿಸಿ ಸುಸೂತ್ರವಾದ ಆಡಳಿತವನ್ನು ನಡೆಸೋದ್ರಲ್ಲಿ ಒಂದು ಟ್ಯಾಲೆಂಟ್ ಇರುತ್ತೆ ಅಂದ್ರೆ ಒಂದು ಪ್ರಬುದ್ಧತೆ ಇರುತ್ತೆ ಆ ಪ್ರಬುದ್ಧತೆ ಬಾಧ್ಯತೆ ಜವಾಬ್ದಾರಿ ಅಹ್ ಎಲ್ಲವೂ ನಿಮ್ಗಿದ್ದಂತ ಪಕ್ಷದಲ್ಲಿ ದಯ ಮಾಡಿ ಇವಾಗ ಏನ್ ತೈಲ ಬೆಲೆಯನ್ನ ನೀವು ಏರಿಕೆ ಮಾಡಿದೀರಾ ಅದನ್ನ ಖಂಡಿತವಾಗೂ ಹಿಂಪಡೆದ್ಬಿಟ್ಟು ನೀವೇ ಹೇಳ್ದಂತೆ ನುಡಿದಂತೆ ನಡೆದು ಜನರ ವಿಶ್ವಾಸವನ್ನ ಗಳಿಸ್ಕೊಳ್ಳಿ ಹಾಗಾಗಿ ನೀವಿವಾಗ ಗೃಹಲಕ್ಷ್ಮಿಗಾಗಿ ಆ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಾ ಅದರಿಂದ ಹಿಂದೆ ಇರ್ತಕ್ಕಂಥದ್ದೇನು ನಮ್ಮ ಹೆಣ್ಮಕ್ಳು ಒಳ್ಳೇದಾಗ್ಬೇಕು ಅಂತ ಖಂಡಿತವಾಗೂ ಯಾರು ಮಹಿಳಾ ಮಾತೆಯರ್ಗ ಒಳ್ಳೇದ್ ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ ಅದ್ರ ಬದಲು ನೀವು ಇಲ್ಲಿ ಬೆಲೆನೇ ಇಳಸ್ಬಿಟ್ರೆ ಅವ್ರ ನೆಮ್ಮದಿಯಾಗಿ ಜೀವನ ಮಾಡ್ತಾರಲ್ಲ ಸ್ವಾಮಿ ಇವಾಗ ನಾನ್ ನೂರು ರೂಪಾಯಿ ಕೊಡೋ ಜಾಗದಲ್ಲಿ ಮುನ್ನೂರು ರೂಪಾಯಿ ಕೊಡೋ ಅಂತ ಸ್ಥಿತಿ ಆಗಿದೆ ಮನೆಯಲ್ಲಿ ಮುನ್ನೂರು ರೂಪಾಯಿ ಕೊಡೋ ಅಂತ ಅವ್ನ ಆರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ಬೇಕು ಅನ್ನೋಂತ ಸ್ಥಿತಿ ಆಗಿದೆ ಆ ಹಾ ಅಂತ ಪರಿಸ್ಥಿತಿ ಕೊಂಡೋಗ್ಬೇಡಿ ಗೃಹಲಕ್ಷ್ಮಿ ಕೊಟ್ಟೆ ಇವಾಗ ಮೂರು ರೂಪಾಯಿ ಆಗಿದೆ ಇನ್ ಮಹಾಲಕ್ಷ್ಮಿ ಯೋಜನೆ ತಗೊಂಡ್ಬಂದ್ಬಿಟ್ಟಿದ್ರೆ ಭಾರತದಾದ್ಯಂತ ಭಾರತದ ಸ್ಥಿತಿಯಲ್ಲಿ ಪೆಟ್ರೋಲ್ ಬಿ ಡೀಸೆಲ್ ಬೆಲೆ ಬೆಳೆ ಮುನ್ನೂರು ರೂಪಾಯಿ ಇದು ಮೂವತ್ ರೂಪಾಯಿ ಅಥವಾ ನಲವತ್ತು ರೂಪಾಯಿ ಜಾಸ್ತಿ ಆಗುವಂತ ಸಂಭವವೂ ನಾವೆಲ್ಲ ಅವಾಗ ಹೋಗಿ ಏನ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರಶ್ನೆಯನ್ನ ನಾವು ಸಿದ್ದರಾಮಯ್ಯ ಜಿ ಅವ್ರ ಮುಂದೆ ಇಡಬೇಕು ನಾವ್ಯಾರು ಯಾರು ನಿಮ್ಮನ್ನ ಇಲ್ಲಿ ದೂಷಣೆ ಮಾಡ್ತಾ ಇಲ್ಲ ನೀವು ಕೊಟ್ಟಂತ ಪ್ರಾಮಿಸ್ನ ಅಂದ್ರೆ ಒಂದು ನೀವು ಏನು ಶಪಥ ಮಾಡಿದೀರಾ ನಾನು ಬಡವರ ಪರವಾದ ಸರ್ಕಾರ ಅಂತ ಹೇಳ್ತಾ ಇದ್ದೀರಾ ಆ ಬಡವರ ಪರವಾದ ಸರ್ಕಾರವನ್ನೇ ನೀವು ಮಾಡಿ ಸ್ವಾಮಿ ಬಡವರುನು ಪೆಟ್ರೋಲ್ ಹಾಕ್ತೀವಿ ಸ್ವಾಮಿ ಇವಾಗ ನನ್ನ ಗಾಡಿಗೆ ನಾನು ಇನ್ನೂರು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ಬೇಕು ನೀವು ಮಾಡಿರೋ ಗೃಹ ಇದು ಏನೋ ಶಕ್ತಿ ಯೋಜನೆಯಿಂದ ನಮಗ್ ಪ್ಯಾಸೆಂಜರ್ಗಳ ಸಂಖ್ಯೆ ಗಣನೀಯ ಕುಸ್ತೋಗಿದೆ ಅದನ್ನ ನೀವು ಒಪ್ಕೊಳ್ಳೋ ಅಂತ ಸ್ಥಿತಿಯಲ್ಲೇ ಇಲ್ಲ ಎಲ್ಲದಕ್ಕೂ ನೀವು ಸಂಜಾಯಿಸಿ ಕೊಡ್ತೀರಾ ಶಾಲಾ ಮಕ್ಳಿಗೆ ಕೊಡಿ ಶಾಲಾ ಮಕ್ಳ ಪಾಸನ್ನ ಉಚಿತ ಮಾಡಿ ಮನೆ ಎಲ್ರೂ ಓಡಾಡ್ಬೇಕು ಖಂಡಿತ ಇದೆ ಅದಕ್ ಮುಂಚೆ ಯಾರು ಬಸ್ಸಲ್ಲಿ ಓಡಾಡ್ತಾನೆ ಇರ್ಲಿಲ್ವಾ ನಮ್ಮ ಮನೆಯಲ್ಲಿ ಲೈಟ್ಗಳು ಉರಿತಾನೆ ಇರ್ಲಿಲ್ವಾ ಇಲ್ಲ ಗ್ಯಾಸ್ ನಾವ್ ಯಾರು ಕೊಂಡ್ಕೊಳ್ತಾನೆ ಇರ್ಲಿಲ್ವಾ ಎಲ್ಲವೂ ಇತ್ತು ಆದ್ರೆ ನೀವು ಅಧಿಕಾರದ ಚುಕ್ಕಾಣಿ ಹಿಡಿಬೇಕಂತ ಇದನ್ನೆಲ್ಲ ಜನಗಳ ತಲೆಯಲ್ಲಿ ತುಂಬುದ್ರಿ ಆದ್ರೆ ಇವತ್ತು ನೀವ್ ಅದ್ರಲ್ಲಿ ಸೋತೋಗಿದ್ದೀರಾ ಅನ್ನೋದು ಮೇಲ್ನೋಟಕ್ ಕಾಣ್ತಾ ಇದೆ ಆದ್ರೆ ಜಟ್ಟಿ ಮಣ್ಣಿಗೆ ಮೇಲೆ ಮೀಸೆ ಮಣ್ಣಾಯ್ತು ಅಂತ ಹೇಳ್ತಾನ ಸ್ವಾಮಿ ಹೇಳಲ್ಲ ಯಾವ ಕಾರಣಕ್ಕೂ ಹೇಳಲ್ಲ ನಾನು ಇನ್ನು ವಿಜಯವಂತನೆ ಅಂತಾನೆ ಹೇಳೋದು ಅಂತ ವಾಸ್ತವ ಸ್ಥಿತಿಯಲ್ಲಿ ನೀವ್ ಇದೀರಾ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ಇವತ್ತೇನ್ ತೆರಿಗೆಗಳನ್ನ ನೀವು ವಿಧಿಸ್ತಾ ಇದ್ದೀರಾ ಬೆಲೆ ಏರಿಕೆಗೆ ಏನ್ ಕಾರಣೀಭೂತರಾಗ್ತಾ ಇದ್ದೀರಾ ದಯವಿಟ್ಟು ಆ ಒಂದು ಚೌಕಟ್ಟಿನಿಂದ ಹೊರಗಡೆ ಬಂದು ಜನರ ಬಡ ಜನರ ಪರವಾದಂತ ಒಂದು ಆಡಳಿತವನ್ನ ಕೊಡಿ ಶಾಲೆಗಳಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ರಿ ತುಂಬ ಆಪ್ಷನ್ ಇದೆ ಇಪ್ಪತ್ತೈದು ಸಾವಿರ ಏನು ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತೆ ಮಾಡಿಬಿಟ್ಟು ಉದ್ಯೋಗ ಕೊಡ್ತೀನಿ ಅಂದ್ರಲ್ಲ ಕೊಡಿ ಸ್ವಾಮಿ ಆಮೇಲೆ ಕಾನ್ಸ್ಟೇಬಲ್ಗಳಿಗೆ ಉದ್ಯೋಗ ಕೊಡಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಏನು ಇಷ್ಟು ಸಾವಿರ ಜನಕ್ಕೆ ಅಂತ ಒಬ್ರು ಪಿ ಸಿ ಇರಬೇಕು ಅಪಾಯಿಂಟ್ ಮಾಡಿ ನಾವು ನಿಮ್ಗೊಬ್ರಿಗೆಲ್ಲ ಯಾವುದೇ ಸರ್ಕಾರ ಬಂದರೂ ಹೇಳ್ತೀವಿ ಇನ್ಮೇಲೆ ಮಾಡಿ ಅಂಥದ್ದು ಯಾವ್ಯಾವ ಸರ್ಕಾರಿ ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆಯೋ ಭರ್ತಿ ಮಾಡಿ ಅದು ಜನಪರವಾದ ಆಡಳಿತ ಯಾಕೆಂದ್ರೆ ನೀವು ಒಂದು ಉದ್ಯೋಗ ಕೊಟ್ರೆ ಒಂದು ಕುಟುಂಬ ಸುಭಿಕ್ಷೆ ಆಗುತ್ತೆ ಭದ್ರತೆ ಸಿಗುತ್ತೆ ಭವಿಷ್ಯದಲ್ಲಿ ಅವ್ರಿಗೆ ಅಂತ ಕೆಲಸಗಳನ್ನ ಮಾಡಿ ಅದನ್ನ ಬಿಟ್ಬಿಟ್ಟು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡಕ್ ಸಂಪನ್ಮೂಲ ಬೇಕು ಅಂತ ಹೇಳ್ಬಿಟ್ಟು ಶ್ರೀ ಸಾಮಾನ್ಯನ ಬೆನ್ಮೂಳೆ ಅಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಯಾವತ್ತು ಮಾಡಿಲ್ಲ ಮುಂದಕ್ಕೂ ಮಾಡಬಾರದು ಅಂತ ಹೇಳುವಂತ ವಿಚಾರವನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ನಾವು ಇಲ್ಲಿ ಕೇಳಿರುವಂತ ಪ್ರಶ್ನೆಗಳಿಗೆ ಸಮಂಜಸ್ವಾದ ಉತ್ತರವನ್ನ ಕೊಟ್ಟು ತೆರಿಗೆಯನ್ನು ಹಿಂಪಡಿತಾರೆ ಅನ್ನೋಂಥ ಬಲವಾದ ಭರವಸೆಯೊಂದಿಗೆ ಆಟವಾಲ ಕಾರ್ಯಕ್ರಮವನ್ನು ನಾನು ಇಂದು ಮುಗಿಸ್ತಾ ಇದ್ದೀನಿ ಮುಂದೆ ಇಂತಹದೇ ಒಂದು ಕುತೂಹಲಕಾರಿಯಾದಂತಹ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಟಿವಿ ವಿಕ್ರಮದ ಸಮಸ್ಯೆ ವೀಕ್ಷಕರಿಗೆ ಜಯಂತ್ ಪಾಂಡೆಯ ಆತ್ಮೀಯವಾದ ನಮಸ್ಕಾರಗಳು ಟಿವಿ ವಿಕ್ರಮವನ್ನು ಮಾಡುವುದರ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ನಮ್ಮನ್ನು ಟಿವಿ ವಿಕ್ರಮ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ